ಜೈ ಶ್ರೀರಾಮ್. ಹರಿಕಥಾಮೃತ ಸಾರದ ಧ್ಯಾನ ಪ್ರಕ್ರಿಯಾ ಸಂಧಿ 11ನೇ ಸಂಧಿಯಲ್ಲಿ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀರಿ. ತಮ್ಮ ಹೆಸರು ಜೋರ ಹೇಳಿ. ನನ್ನ ಹೆಸರು ವೀಣಾ ಹೆಬ್ಬಳ್ಳಿ ಅಂತ. ವೀಣಾ ಹೆಬ್ಬಳ್ಳಿ ಹೆಬ್ಬಳ್ಳಿ ಅಂತ. ಎಲ್ಲಿಂದ ಬಂದಿದ್ದೀರ? ಪೀಣ್ಯದಿಂದ ಬಂದಿದ್ದೀರಿ. ಪೀಣ್ಯದಿಂದ. ಓಕೆ. ತಮಗೆ ನಾನು ಪ್ರಶ್ನೆಗಳನ್ನು ಕೇಳ ಕೇಳೋಕ್ಕಿಂತ ಮುಂಚೆ ಓಕೆ. ಭವದಿಸಿಲುಕಿದ ಪ್ರಶ್ನೆಗೆ ಹರಿದಾಸ ದೀಕ್ಷೆಯೇ ಉತ್ತರ. ಭವದಿಸಿಲುಕಿದ ಪ್ರಶ್ನೆಗೆ ಹರಿದಾಸ ದೀಕ್ಷೆಯೇ ಉತ್ತರ. ಬದ್ರಿ ವಿಶಾಲನ ಪ್ರಶ್ನೆಗೆ ಹರಿದಾಸ ತಂಡದ ಉತ್ತರ. ನಾವು ಕೇಳುವ ಪ್ರಶ್ನೆಗೆ ನೀವು ಕೊಡುವಿರ ಉತ್ತರ. ನಿಮ್ಮ ಬಳಿದೆ ಉತ್ತರ, ಇದೋ ನಮ್ಮ ಪ್ರಶ್ನೆ. ಶುರು ಮಾಡ್ಲಾ? ಜೀವಿಯನ್ನು ನಿರ್ವಿಣ್ಣ ಎಂದು ಏಕೆನ್ನುತ್ತಾರೆ? ಜೀವಿಯನ್ನು ನಿರ್ವಿಣ್ಣ, ಸುಖ ದುಃಖಕರವಾದ ಶ್ರಮಾದಿಗಳಿಂದ. ಎಲ್ಲಿ ಎಲ್ಲಿ ಸುಖ ದುಃಖ ಇದೆಲ್ಲ ಅಂದ್ರೆ ಸಂಸಾರದಲ್ಲಿ. ಸಂಸಾರದಲ್ಲಿ ಸುಖ ದುಃಖಕರವಾದ ಶ್ರಮಾದಿಗಳಿಂದ ದುಃಖಕ್ಕೆ ಕಾರಣ. ಸಿಸ್ಟಮೆಟಿಕ್ ಆಗಿ ಹೇಳ್ತೀರಾ? ಸ್ವಲ್ಪ ಜೋರಾಗಿ ಹೇಳಿ, ಆರಾಮಾಗಿ ಹೇಳಿ. ಸಂಸಾರದಲ್ಲಿ ಸುಖ ದುಃಖಕರವಾದ ಯಾಕಾಗುತ್ತೆ ನಮ್ಗೆ ದುಃಖ ಸುಖ? ಶ್ರಮಾದಿಗಳಿಂದ ಸಂಸಾರಾವಸ್ಥೆಯಲ್ಲಿ ಶ್ರಮಾದಿಗಳಿಂದ ದಣಿದು ದುಃಖ ದಣಿದು ದುಃಖ ಪಡುವವನಾಗಿ ಇರುವ ಕಾರಣ ಏನು? ಜೀವಿ. ಸರಿಯಾದ ಉತ್ತರ, ಸರಿಯಾಗಿ ಹೇಳಿದ್ರಿ. ಅಲ್ಲಿ ಏನಂದ್ರೆ ಹಿಂದೆ ಮುಂದೆ ಮಾಡಿದ್ರೆ ಅಷ್ಟೇ. ತುಂಬಾ ಭಯ ಪಡ್ಬೇಡ್ರಿ, ಆರಾಮಾಗಿ ಏನ್ ಮಾಡಿ. ಓಕೆ, ಈಗ ಮುಂದಿನ ಪ್ರಶ್ನೆಗೆ ಹೋಗಲ. ಭವಾಟವಿ ಎಂದರೆ ಏನು? ಭವಾಟವಿ ಸುಖ ದುಃಖಕರವಾದ ಇಲ್ಲಿ ಇದರಲ್ಲೇ ಬಂದ್ಬಿಟ್ಟಿದೆ ನೋಡ್ರಿ. ಭವಾಟವಿ ಸುಖ ದುಃಖಕರವಾದ ಕರೆಕ್ಟ್. ಈ ಸಂಸಾರಕ್ಕೆ ದುಃಖಕ್ಕೆ ಹೌದು ದುಃಖ ಸಂಸಾರದೆ. ಅದಕ್ಕೊಂದು ವರ್ಡ್ ಕೊಟ್ರು ದಾಸರು, ಏನಂತ ಹೇಳಿದ್ರು? ಭವ. ಹೌದು, ಭವ ಅನ್ನೋದು ಈ ಸಂಸಾರ. ಅದಕ್ಕೊಂದು ಭವಾಟವಿ ಅಷ್ಟೇ, ಅದನ್ನು ಬಿಡಿಸ್ಬಿಡಿ ಅಷ್ಟೇ. ಏನು ಹೇಳಿ? ಸುಖ ದುಃಖಕರವಾದ ಅಡವಿನ. ಸುಖ ಸ್ವಲ್ಪ ಇರುತ್ತೆ, ದುಃಖಕರವಾದ ಸಂಸಾರವೆಂಬ ಅಡವಿ ಅಂತ ಹೇಳಿದ್ರು. ಅಡವಿ ಅಂತ ಅನ್ನೋದನ್ನ ಇಲ್ಲಿ ಶಬ್ದ ಪ್ರಯೋಗ ಮಾಡುವ. ಭವಾಟವಿ ಅಂತಂದ್ರೆ ಏನಂದ್ರೆ ಸುಖ ದುಃಖಕರವಾದ, ಸುಖ ಇರ್ತದೆ ಇಲ್ಲ ಅಂತಲ್ಲ, ಆದ್ರೆ ಅದು ಕಿಂಚಿತ್ ಮಾತ್ರ ಇರ್ತದೆ. ಅದಕ್ಕೆ ಸುಖ ದುಃಖಾತ್ಮಕವಾದ ಸಂಸಾರ ಅಂತ ಅದಕ್ಕೆ ಅಡವಿ ಅಂತ ಹೇಳಿದ್ರು ಅದನ್ನ. ಅಂದ್ರೆ ನೋಡ್ರಿ, ಒಂದು ದಾರಿ ಸವಿತಾ ಇರ್ತೀವಿ, ಒಂದು ದಟ್ಟವಾದ ಅರಣ್ಯ ಬಂದಾಗ ನಮ್ಗೆ ದಿಕ್ಕೆ ತೋರೋದಿಲ್ಲ, ಆ ರೀತಿ ಸಂಸಾರ ಅಂತ ಹೇಳಿದ್ರು. ಸರಿಯಾದ ಉತ್ತರ. ಇನ್ನ ಮುಂದಿನ ಪ್ರಶ್ನೆಗೆ ಹೋಗ್ಲಾ. ಆಮರುಷ ಎಂದರೆ ಏನು? ಪಾಪ ಕರ್ಮದಿಂದ ಕೂಡಿದ ಆಮರುಷ ಕರೆಕ್ಟ್ ಇದೆ ಹೇಳಿ. ಪಾಪಕರ್ಮದಿಂದ ಉಂಟಾದ ದುಃಖ ಫಲ. ಯಾಕೆ ನಮ್ಗೆ ದುಃಖ ಯಾಕಾಗತ್ತೆ? ಪಾಪಕರ್ಮದಿಂದ ಅಲ್ವಾ. ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನೋ ದೇವಾ. ಸಾಮಾನ್ಯವಲ್ಲಿದು ಬ್ರಹ್ಮ ಬರೆದ ಬರಹ ಅಂತ ಹೇಳ್ಬಿಟ್ರು ಅಲ್ವಾ. ಆ ರೀತಿ ಒಂದು ಏನಂದ್ರೆ ಆಮರುಷ ಅಂತಂದ್ರೆ, ಈಗ ಪಾಪಕರ್ಮದಿಂದ ಉಂಟಾದಂತಹ ಏನು ದುಃಖ ಫಲ ಇದೆ ಅಲ್ಲ, ಯಾಕೆ ದುಃಖ ಫಲ? ನಾವು ಮಾಡೋದು ಪಾಪಕರ್ಮ, ಮಾಡಿದ್ರಿಂದ ದುಃಖ ಫಲ ಅಂತ ಹೇಳ್ಬಿಟ್ರು. ಸರಿಯಾದ ಉತ್ತರ. ಇನ್ನು ಕೊನೆ ಪ್ರಶ್ನೆಗೆ ಬರಲ ತಮಗೆ. ಮುಖ್ಯ ನಗಗಳು ಯಾವುವು? ನಗಗಳು ಆಭರಣಗಳು ಯಾವುವು? ಅದರ ಹೆಸರು ಹೇಳಿ. ಪರ್ವತ. ಅದು ಮುಖ್ಯ ಪರ್ವತ ಯಾವುವು? ಪರ್ವತಗಳು ಯಾವುವು? ನಗಗಳು ಅಂದ್ರೆ ಇಲ್ಲಿ ಪರ್ವತಗಳು ಅಂತ ಹೇಳಿ ಯಾವು? ಸುಮೇರು ಪರ್ವತ, ಮಂದಾರಗಿರಿ, ತ್ರಿಶೈಲ, ಹೇಳ್ತಾ ಇದ್ದೀನಿ ಹೇಳಿ ಹೇಳಿ.
ಹೇಳಿ, ಮಂದಾರಗಿರಿ ನಾಲ್ಕಿದೆ. ಹಾ, ಅಷ್ಟೇ ಗೊತ್ತಾಗಿರುತ್ತೆ. ಕರೆಕ್ಟ್ ಇದೆ ನಿಮ್ಮ ಉತ್ತರ, ಅದರಲ್ಲೇ ಹೋಗ್ತಾ ಇದ್ದೀರಿ. ಇನ್ನೊಂದೆರಡು, ಇನ್ನೊಂದೆರಡು ಹೇಳ್ತೀರಾ? ಹಿಮಾಚಲ, ಹಿಮಾಚಲ ಪವನ, ಹೌದು ಪಾರಿ ಅನ್ನುವ ನೋಡಿಕೊಂಡಿದ್ದೆ ಇತ್ಯಾದಿ ಅಂತ ಹೇಳಿದ್ದಾರೆ. ಸುಮೇರು, ಮೇರು ಮಂದರ, ಶ್ರೀಶೈಲ, ಹೇಳಿ ಹಿಮಾಚಲ, ಹಾ ಮತ್ತೆ ಪವನ, ಪವನ ಪಾರಿಯಾತ್ರ, ಪಾರಿ ಇತ್ಯಾದಿ ಅನ್ನೋದು ಹೇಳಿದ್ದಾರೆ. ಎಲ್ಲಾ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನ ಹೇಳಿ ತಾವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಅನಂತ ಅನಂತ ಧನ್ಯವಾದಗಳು.